ದುಃಖದ ಬಗೆಗಿನ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಈ ದುಃಖವನ್ನು ಎದುರಿಸಿ ಅನುಭವಿಸಿ ಹೊರಗಡೆ ಹಾಕಬೇಕು ಅಂತ ನಾವು ಮಾತಾಡ್ತಾ ಇದ್ವಿ. ಸಾಮಾನ್ಯವಾಗಿ ದುಃಖ ಬಂದ ತಕ್ಷಣ ಎಲ್ಲರೂ ಹೇಳೋದೇನು ಅಂದರೆ, ಅಯ್ಯೋ ಕಷ್ಟ ಅಂದರೆ ಏನು ಮನುಷ್ಯನಿಗೆ ಬರದೆ ಕಲ್ಲಿಗೆ ಬರುತ್ತೆ, ಇದು ಎಲ್ಲರಿಗೂ ಬರೋದೆ, ನಿಧಾನವಾಗೆಲ್ಲ ಸರಿ ಆಗುತ್ತೆ, ಇವೆಲ್ಲ ದೇವರ ಇಚ್ಛೆ. ಸೊ ಈ ಥರದ ಸಾಕಷ್ಟು ಸಮಾಧಾನಗಳು ಬರುತ್ತೆ. ಎಷ್ಟೋ ಸಾರಿ ಇದೇ ರೀತಿಯ ಸಮಾಧಾನಗಳನ್ನು ನಾವು ನಮಗೂ ಹೇಳ್ಕೊತೀವಿ, ನಿಧಾನವಾಗಿ ಎಲ್ಲ ಸರಿ ಆಗುತ್ತೆ ಅಂತ. ಇದೇ ಕಲ್ಪನೆಗಳಿಂದನೇ ಇಂಗ್ಲಿಷ್ನಲ್ಲಿ ಹುಟ್ಟಿದ್ದು ಟೈಮ್ ಈಸ್ ದಿ ಗ್ರೇಟೆಸ್ಟ್ ಹೀಲರ್ ಅಂತ. ಟೈಮ್ ಈಸ್ ದಿ ಹೀಲರ್ ನಿಜ, ಆದರೆ ಗಾಯ ಗುಣ ಆದ ಮೇಲೆ ಅದು ಹೀಲ್ ಮಾಡುತ್ತೆ. ಅಂದರೆ ಇಲ್ಲದೆ ಹೋದರೆ ಗಾಯವನ್ನು ಹಾಗೆ ಪ್ಲಾಸ್ಟರ್ ಹಾಕಿ ಮುಚ್ಚಿದ್ರೆ ಒಳಗಡೆ ಕೀವಾಗ್ಬಿಡುತ್ತೆ ಅದು. ಸೊ ನಾವು ಗಾಯವನ್ನು ಗುಣ ಮಾಡಿ ಅದನ್ನು ಬಿಟ್ಟರೆ ಅದು ನಿಧಾನವಾಗಿ ಹೀಲ್ ಆಗ್ತಾ ಬರುತ್ತೆ. ಹಾಗಾಗಿ ಈ ದುಃಖವನ್ನು ಏನು ಮಾಡಬೇಕು, ಹೇಗೆ ಅದನ್ನು ವ್ಯಕ್ತಪಡಿಸ್ಬೇಕು ಅನ್ನೋದನ್ನು ಈ ಸಾರಿ ಚರ್ಚೆ ಮಾಡೋಣ. ನಾವೆಲ್ಲ ದುಃಖವನ್ನು ಅನುಭವಿಸೋದಕ್ಕೆ ಕಷ್ಟಪಡ್ತೀವಿ, ಅನುಭವಿಸುವುದರ ಒಂದು ಕಲ್ಪನೆಗಳೇ ನಮಗಿರಲ್ಲ, ಹಾಗಾಗಿ ಅದನ್ನು ಮರಿತೀವಿ, ಇಲ್ಲ ಸಪ್ರೆಸ್ ಮಾಡ್ತೀವಿ, ಇಲ್ಲದ್ರೆ ಹತ್ತಿಕ್ ಬಿಡ್ತೀವಿ ಒಳಗೆ. ಇದು ಏನು ಸಹಾಯ ಮಾಡಲ್ಲ. ಸೊ ದುಃಖವನ್ನು ಅನುಭವಿಸಿ ವ್ಯಕ್ತಪಡಿಸಿ ಹೊರಗಡೆ ಹಾಕೋದಕ್ಕೆ ಮೊದಲನೇ ಅಗತ್ಯ ಒಂದು ಸುರಕ್ಷಿತವಾದ ಜಾಗ. ಇದನ್ನ ಎಲ್ಲ ಕಡೆ ಮಾಡೋದಕ್ಕೆ ಅಥವಾ ಎಲ್ಲರ ಹತ್ರ ಮಾಡೋದಕ್ಕೆ ಬರಲ್ಲ. ಸುರಕ್ಷಿತವಾದ ಜಾಗ ಅಂದ್ರೆ ಏನು? ಒಬ್ಬರೇ ಇದ್ರೂ ಒಳ್ಳೆಯದು, ಅಥವಾ ನಮಗೆ ಸ್ವಲ್ಪ ಆತ್ಮೀಯರು, ಸ್ನೇಹಿತರು, ಕುಟುಂಬದವರು ಇದ್ರೆ ಇನ್ನೂ ಹೆಚ್ಚು ಸಹಾಯ ಆಗುತ್ತೆ. ಸೊ ಸುರಕ್ಷಿತ ಜಾಗ ಅಂದ್ರೆ ಅಲ್ಲಿ ಸುರಕ್ಷಿತವಾದ ವ್ಯಕ್ತಿನೂ ಸೇರ್ಕೋತಾರೆ. ಆದರೆ ಇಲ್ಲಿ ಒಂದು ತೊಂದರೆ ಇರುತ್ತೆ. ಈಗ ನಾವು ದುಃಖವನ್ನು ಅನುಭವಿಸ್ತಾ ಇರಬೇಕಾದ್ರೆ ಅದು ಎದುರುಗಡೆ ಇರೋ ವ್ಯಕ್ತಿ ಕಷ್ಟ ಕೊಡುತ್ತೆ. ಯಾಕೆಂದ್ರೆ ಅವರು ಏನನ್ಕೋತಾರೆ ಅಂದ್ರೆ, ನನಗೆ ಇಷ್ಟು ಬೇಕಾದವರು ದುಃಖವನ್ನು ಅನುಭವಿಸ್ತಾ ಇದ್ದಾರೆ, ನಾನು ಅವ್ರಿಗೆ ಸಮಾಧಾನ ಮಾಡಬೇಕು. ಯಾಕೆಂದ್ರೆ ನಮ್ಮ ದುಃಖ ಅವ್ರಿಗೆ ದುಃಖ ಕೊಡ್ತಾ ಇರುತ್ತೆ. ಸೊ ಹಾಗಾಗಿ ಅವ್ರು ನಮ್ಗೆ ಸಮಾಧಾನ ಮಾಡ್ತಾರೆ. ಇದೊಂಥರ ಇಂಡೈರೆಕ್ಟ್ ಆಗಿ ಅವರು ದುಃಖವನ್ನು ಕಡಿಮೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇರ್ತಾರ. ಸೊ ಅವಾಗ ಅವ್ರಿಗೆ ಸಾಮಾನ್ಯವಾದ ಹೋಗ್ಲಿ ಬಿಡು, ಇವೆಲ್ಲ ಆಗೋದೆ, ನಿಧಾನ ಸರಿ ಆಗುತ್ತೆ, ಯಾರೇನ್ ಮಾಡೋಕ್ಕಾಗುತ್ತೆ ಅನ್ನೋ ಮಾತುಗಳು ಬಂದ್ಬಿಡುತ್ತೆ. ಹಾಗಾಗಿ ನೀವು ಆ ದುಃಖವನ್ನು ಹಂಚಿಕೊಳ್ಳಬೇಕಾದ್ರೆ ಮೊದಲು ಆ ವ್ಯಕ್ತಿಗೆ ಹೇಳಬೇಕು, ನನಗೆ ತಕ್ಷಣದ ಪರಿಹಾರಗಳೇನು ಬೇಡ, ನೀವು ನನಗೆ ಆತ್ಮೀಯರು, ಹಾಗಾಗಿ ನಿಮ್ಮ ಹತ್ರ ನಾನು ಮಾತಾಡ್ತಾ ಹೋಗ್ತೀನಿ, ಸ್ವಲ್ಪ ಹೊತ್ತು ನನ್ನ ಜೊತೆಗೆ ಇರಿ ಅಂತ. ಅಂಥದ್ದು ಸಾಧ್ಯನೇ ಆಗದೆ ಹೋದ್ರೆ ಒಬ್ಬರೇ ಕೂತು ಅನುಭವಿಸ್ಬೋದು, ಇದು ಸ್ವಲ್ಪ ಕಷ್ಟ ಆಗುತ್ತೆ. ಅಥವಾ ಅದು ಸಾಧ್ಯ ಇಲ್ಲ ಅಂದ್ರೆ ಯಾರು ಮನೋಚಿಕಿತ್ಸಕರ ಸಹಾಯ ಪಡಿಬೇಕಾಗುತ್ತೆ. ಕೆಲವು ಸಾರಿ ನಿಮ್ಮ ದುಃಖ ಅವರಿಗೂ ಕಷ್ಟ ಕೊಡ್ಬೋದು, ಅವರು ಕೂಡ ಎಲ್ಲರತ್ತೆ ಸಮಾಧಾನ ಹೇಳ್ಬಿಡ್ಬೋದು. ಆದರೆ ನಿಜವಾಗಿ ಈ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಇದ್ರೆ ಆ ಥರ ಮಾಡಲ್ಲ ಅವರು. ಸೊ ಹಾಗಾಗಿ ಒಂದು ಸುರಕ್ಷಿತವಾದ ವ್ಯಕ್ತಿ ಜಾಗವನ್ನು ಹುಡುಕೊಂಡು ನಾನು ಏನು ಕಳೆದುಕೊಂಡೆ ಅನ್ನೋದನ್ನ ಸ್ಪಷ್ಟವಾಗಿ ಗಮನಕ್ಕೆ ತಂದ್ಕೊಳ್ತಾ ಹೋಗ್ಬೇಕು. ನಾನು ವ್ಯಕ್ತಿಯನ್ನು ಕಳ್ಕೊಂಡೆ, ಒಂದು ಅವಕಾಶವನ್ನು ಕಳ್ಕೊಂಡೆ, ಅಥವಾ ಸಂಬಂಧವನ್ನು ಕಳ್ಕೊಂಡೆ, ಅದು ಹಿಂದಿನ ದಿನಗಳಲ್ಲಿ ನನಗೆ ನನ್ನ ಜೊತೆ ಹೇಗಿತ್ತು, ಅದು ನನಗೆ ಎಷ್ಟು ಖುಷಿ ಕೊಟ್ಟಿತ್ತು, ಎಷ್ಟು ಬೆಂಬಲ ಕೊಟ್ಟಿತ್ತು, ಅದರಿಂದ ನಾನು ಎಂತೆಂಥ ಒಳ್ಳೆಯ ಅನುಭವಗಳನ್ನು ಪಡೆದುಕೊಂಡೆ, ಮುಂದೆ ಅದು ಇಲ್ಲದೇ ಇದ್ದಾಗ ನಾನು ಏನೇನನ್ನು ಕಳ್ಕೊಳ್ತೀನಿ, ಇದರದ್ದನ್ನೆಲ್ಲ ಹಂತ ಹಂತವಾಗಿ ಆಳಕ್ಕೆ ಹೋಗಿ ಅದನ್ನು ಅರಿವಿಗೆ ತರ್ತಾ ಹೋಗಬೇಕು. ಅದಕ್ಕೆ ಹೇಳೋದು ಇದು ಬಹಳ ಕಷ್ಟದ ಕೆಲಸ ಅಂತ. ಯಾಕೆಂದ್ರೆ ಸಾಮಾನ್ಯವಾಗಿ ಇದು ಹೊರಗಡೆ ಬರ್ತಾ ಇದ್ದಂಗೆ ಹೋಗ್ಲಿ ಬಿಡು, ಅದನ್ನೆಲ್ಲ ಯಾಕೆ ನೆನ್ಪು ಮಾಡ್ಕೋತೀರಿ, ಮತ್ತೆ ಈ ಮತ್ತೇನು ವಾಪಸ್ ಬರಲ್ವಲ್ಲ ಅವೆಲ್ಲ ಅಂತಾರೆ. ಅದು ವಾಸ್ತವ, ಎಲ್ಲರಿಗೂ ಗೊತ್ತಿದೆ ಹಳೆಯ ದಿನಗಳು ವಾಪಸ್ ಬರಲ್ಲ ಅಂತ. ಆದರೆ ಅದು ಎಲ್ಲವನ್ನು ಮುಚ್ಚಿಟ್ಬಿಟ್ರೆ ಅದು ಒಳಗಡೆನೆ ಅಪಾಯ ಮಾಡುತ್ತೆ. ಸೊ ಹೀಗೆ ಹಂತ ಹಂತವಾಗಿ ಪದರ ಪದರವಾಗಿ ನಿಧಾನವಾಗಿ ಎಲ್ಲವನ್ನು ತೆಗಿತಾ ಹೋಗ್ಬೇಕಾಗತ್ತೆ.
ಅದನ್ನ ನಿಮಗೆ ಸಾಧ್ಯ ಇದ್ರೆ ಒಬ್ಬರೇ ಕೂತ್ಕೊಂಡು ಮಾಡೋ ಸಾಧ್ಯ ಇದ್ರೆ ಬರೀಬಹುದು. ಅದರಲ್ಲಿ ಎಲ್ಲ ಅನುಭವವನ್ನು ಮುಕ್ತವಾಗಿ ಬರಿತಾ ಹೋಗಬೇಕಾಗುತ್ತೆ. ನಮ್ಮ ಲಾಸ್ ಏನಿದೆ, ಸಾಮಾನ್ಯವಾಗಿ ಗ್ರೀಫ್ ಬರೋದು ಲಾಸ್ ಇಂದ, ಯಾವುದೋ ಒಂದು ಕಳ್ಕೊಂಡಿರೋದ್ರಿಂದ. ಸೊ ಈ ತರ ಇದನ್ನ ಆಳವಾಗಿ ಹಂತ ಹಂತವಾಗಿ ಅನುಭವಿಸ್ತಾ ಹೋದಾಗ ಮಾತ್ರ ನಮ್ಮ ಮನಸ್ಸು, ನಮ್ಮ ದೇಹ, ಇಟ್ಟಾರೆ ನಮ್ಮ ವ್ಯಕ್ತಿತ್ವ ಆ ಕಳೆದುಕೊಂಡಿದ್ದು ಅನಿವಾರ್ಯ ಅಂತ ಆಳದಿಂದ ಒಪ್ಕೊಳ್ಳುತ್ತೆ. ಸೊ ಅಲ್ಲಿಂದ ಮುಂದೆ ಅದು ಗುಣವಾಗೋಕೆ ಶುರುವಾಗುತ್ತೆ ಗಾಯ. ಆಮೇಲೆ ಹಳೆಯ ನೆನಪುಗಳು ಬಂದರೆ ದುಃಖ ಕೊಡಲ್ಲ. ಹಳೆಯ ನೆನಪುಗಳಲ್ಲಿ ಒಂದು ತರಹದ ಅನಿವಾರ್ಯತೆಯನ್ನು ಒಪ್ಕೊಂಡ್ರು ಹಳೆಯ ವ್ಯಕ್ತಿಗಳ ಅಥವಾ ಹಳೆಯ ಸಂಬಂಧಗಳ ಖುಷಿಯನ್ನ ಈಗಲೂ ಅನುಭವಿಸೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿಯವರೆ ನಾವು ಹಳೆಯ ಸಂಬಂಧವನ್ನು ಕಳ್ಕೊಂಡಿರೋದಕ್ಕೆ ಅದನ್ನ ನೆನಪು ಮಾಡಿಕೊಂಡ್ರೆ ದುಃಖ ಆಗುತ್ತೆ ಅಂತ ಅನ್ಕೊಂಡಾಗ ಅದರ ಜೊತೆಗೆ ಬರುವ ಖುಷಿಯನ್ನು ಕೂಡ ನೆನಪು ಮಾಡ್ಕೊಳಕ್ ಹೆದರ್ತೀವಿ. ಸೊ ನಾವು ಮರೆಯೋದಕ್ಕೆ ಅಥವಾ ಹತ್ತಿಕ್ಕೋದಕ್ಕೆ ಪ್ರಯತ್ನ ಪಡೋದು ಬರೇ ದುಃಖವಲ್ಲ, ಹಳೆಯ ನೆನಪಿನಿಂದ ಸಿಗಬಹುದಾಗಿದ್ದ ಖುಷಿಯನ್ನು ಹತ್ತಿಕ್ಕಿ ಬಿಡ್ತೀವಿ. ಇಲ್ಲಿ ಅಪಾಯ ಆಗುತ್ತೆ. ಸೊ ನೀವು ಖುಷಿಯನ್ನು ನೆನಪು ಮಾಡ್ಕೋಬೇಕು ಅಂದ್ರೆ ಅದ್ರ ಜೊತೆಗೆ ದುಃಖಾನು ಬರುತ್ತೆ. ಸೊ ಇದು ಎರಡನ್ನೂ ಅನುಭವಿಸ್ತಾ ಹೋದಾಗ ಮನಸ್ಸು ನಿಧಾನವಾಗಿ ಸ್ಥಿಮಿತಕ್ಕೆ ಬರುತ್ತೆ. ಸೊ ಇದು ಸ್ವಲ್ಪ ಕಷ್ಟದ ವಿಷಯ. ಕೋಪವನ್ನಾಗಲಿ ಆತಂಕವನ್ನಾಗಲಿ ಭಯವನ್ನಾಗಲಿ ಸಾಮಾನ್ಯ ಮನೋಚಿಕಿತ್ಸಕರು ನಿಭಾಯಿಸೋದಕ್ಕೆ ನಿಮ್ಗೆ ಕಲಿಸ್ಬಹುದು. ಹಾಗಾಗಿ ನಾನು ದುಃಖದ ಬಗೆಗೆ ಹೇಳೋದು, ದುಃಖವನ್ನು ಮರೆಯಬೇಡಿ, ಅನುಭವಿಸಿ ಹೊರಗಡೆ ಹಾಕಿ ಅಂತ. ಇದು ನನ್ನ ಮೂಲಮಂತ್ರ ದುಃಖದ ಬಗೆಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಗಳೊಂದಿಗೆ ಬರ್ತೀನಿ. ಧನ್ಯವಾದಗಳು.